ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಖಲಾ ಅಂತ. ನಾನು poojas.in ಇಂದ. ಇತ್ತೀಚೆಗೆ ಸಾಕಷ್ಟು ಜನ ಫೋನ್ ಮಾಡಿ ನನಗೆ ತಿಳಿಸ್ತಾರೆ ಈ ಥರ, ನಮಗೆ ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು, ಮಕ್ಕಳಾಗಬೇಕು, ಸಂತಾನ ಬಾಗಬೇಕು, ಆದರೆ ಆಗ್ತಾಯಿಲ್ಲ. ಗರ್ಭಿಣಿ ಆದಮೇಲೆ ನಾವು ಡಾಕ್ಟರ್ ಹತ್ರ ರೆಗ್ಯುಲರಾಗಿ ಹೋದಾಗ ಅವರು ಮಗು ಸರಿಯಾಗಿ ಡೆವಲಪ್ ಆಗ್ತಾಯಿಲ್ಲ, ನೀವು ತೆಗೆಸ್ಬಿಡಿ ಅಂತ ಹೇಳ್ತಾರೆ. ಗರ್ಭಸ್ರಾವ ಮತ್ತು ಗರ್ಭಪಾತ ಆಗೋದು ಇವೆಲ್ಲ ತೊಂದರೆಗಳಾಗ್ತಾಯಿದೆ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗ್ತಾಯಿದೆ. ಆದರೆ ನಮಗೆ ಸಂತಾನ ಭಾಗ್ಯ ಬೇಕು, ಏನು ಮಾಡೋದು, ಇದಕ್ಕೆ ಉಪಾಯ ಅಂತ ಕೇಳೋ ಅಂತ ಒಂದು ಟ್ರೆಂಡ್ ಇತ್ತೀಚೆಗೆ ತುಂಬ ಜಾಸ್ತಿ ಆಗೋಗಿದೆ. ತುಂಬ ಜನ ಫೋನ್ ಮಾಡಿ ಅಳ್ತಾರೆ ಆ್ಯಕ್ಚುಲಿ, ಈ ಥರ ಇಷ್ಟು ವಾರ ಆದಮೇಲೆ ನನಗೆ ಡಾಕ್ಟರ್ ಈಗ ತೆಗೆಸ್ಬಿಡಿ, ಸರಿಯಾಗಿ ಫಾರ್ಮ್ ಆಗ್ತಾಯಿಲ್ಲ ಅಂತಾರೆ. ಫೀಟಸ್ಸು ಅಲ್ಲಿ ಹಾರ್ಟ್ ಬೀಟ್ ಆಗ್ತಾಯಿಲ್ಲ, ಸರಿಯಾಗಿ ಡೆವಲಪ್ ಆಗ್ತಾಯಿಲ್ಲ, ನಿಮಗೆ ಹೈ ರಿಸ್ಕ್ ಆಗುತ್ತೆ, ಬೇಡ ಮಗುನ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ತುಂಬ ಅಳ್ತಾರೆ, ವ್ಯಸನ ಪಟ್ಕೋತಾರೆ. ಆ ಒಂದು ತಾಯಿ ಆಗಬೇಕು ನಾನು ಅನ್ನೋ ಒಂದು ಅವ್ರಿಗೆ ಹಂಬಲನೂ ಇದೆ, ಮತ್ತು ಆಗದೆ ಇದ್ದರೆ ಏನೋ ಒಂದು ಕೊರತೆ ಫೀಲಿಂಗು ಕೂಡ ಅವ್ರಿಗೆ ಬರ್ತಾ ಇದೆ ತುಂಬ ಜನಕ್ಕೆ ಇತ್ತೀಚೆಗೆ. ಮತ್ತು ಎಷ್ಟೊಂದು ಜನಕ್ಕೆ ಬೇರೆ ಥರ ಕಾಂಪ್ಲಿಕೇಶನ್ಸ್ ಅಂದರೆ PCOD PCOS ಅಂತೆಲ್ಲ ಹೇಳಿ ಬೇರೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಇರೋದ್ರಿಂದನೂ ಅವ್ರಿಗೆ ಕನ್ಸೀವ್ ಆಗೋಕ್ಕೆ ಆಗ್ತಾಯಿಲ್ಲ, ಪ್ರೆಗ್ನೆಂಟ್ ಆಗೋಕ್ಕೆ ಆಗ್ತಾಯಿಲ್ಲ, ಒದ್ದಾಡ್ತಾರೆ ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿ ನಿಜವಾಗ್ಲೂ ಅಂದರೆ ಎಷ್ಟು ಕಾಂಪ್ಲಿಕೇಶನ್ ಆಗಿಬಿಟ್ಟಿದೆ ಅಂದರೆ ನನಗೆ ಜಾಸ್ತಿ ಜನ ಇದಕ್ಕೆ ಫೋನ್ ಮಾಡ್ತಾರೆ ಅಂತ ಹೇಳ್ಬೋದು ಇತ್ತೀಚೆಗೆ. ಅದು ಡಾಕ್ಟರ್ಸ್ ಲೈಫ್ ಸ್ಟೈಲ್ ಡಿಸಾರ್ಡರು, ಸ್ಟ್ರೆಸ್ಸು, ಮತ್ತು ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಇಂಟರ್ ರಿಲಿಜನ್ ಮ್ಯಾರೇಜ್, ಇದರಿಂದನೂ ಕೂಡ ಕಾಂಪ್ಲಿಕೇಶನ್ಸ್ ಆಗ್ತಾಯಿದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಈಗ ಇದಕ್ಕೆಲ್ಲ ಏನು ಸೊಲ್ಯೂಷನ್ ನಿಮ್ಮ ಆಸ್ಟ್ರಾಲಜಿಯಲ್ಲಿ ಅಥವಾ ಒಂದು ಪೂಜೆಗಳಲ್ಲಿ ಪರಿಹಾರದಲ್ಲಿ ಅಂತ ಕೇಳ್ತಾರೆ. ಇದರಲ್ಲಿ ನಾನು ಮೊದಲಿಗೆ ಏನು ಹೇಳ್ತೀನಿ ಅಂದರೆ, ಫಸ್ಟು ನೀವು ನಿಮ್ಮ ಜಾತಕನ ತೋರಿಸಿ. ಯಾಕೆಂದರೆ ಜಾತಕ ತೋರಿಸಿದಾಗ ಯಾವ ಕಾರಣದಿಂದ ನಿಮಗೆ ಮಗು ಆಗ್ತಾಯಿಲ್ಲ, ಅಡೆತಡೆಗಳು ಯಾಕೆ ಆಗ್ತಾಯಿದೆ ಅನ್ನೋದನ್ನು ನನಗೆ ಕಣ್ಹಿಡಿಯೋದಕ್ಕೆ ಸುಲಭ. ನಾವು ಗ್ರಹಗತಿಗಳು ಯಾವ ರೀತಿ ಇದೆ, ನಿಮಗೇನು ಪಿತೃದೋಷ ಇದೆಯಾ, ಅಥವಾ ಪಂಚಮಾಧಿಪತಿ ಜೊತೆಗೆ ಏನಾದರೂ ಕ್ರೂರ ಗ್ರಹಗಳಿದೆಯಾ, ಅಥವಾ ನಿಮಗೆ ಎರಡನೇ ಸಂತಾನ ಆದರೆ ಸಪ್ತಮಾಧಿಪತಿ ಜೊತೆಗೆ ಯಾವುದಾದ್ರೂ ಕ್ರೂರ ಗ್ರಹಗಳು, ಪಾಪಗ್ರಹಗಳಿದೆಯಾ ಅಂತ ನೋಡ್ಬೋದು, ಅಥವಾ ಯಾವ ಪಾಪಗ್ರಹಗಳ ದೃಷ್ಟಿಯಿಂದ ಈ ಥರ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಅಥವಾ ತಾವು ಪ್ಲ್ಯಾನ್ ಮಾಡಿದಾಗ ಗುರುಬಲ ಇಲ್ಲದೇ ಇರೋ ಸಮಯದಲ್ಲಿ ಮಾಡಿದ್ದಕ್ಕೆ ಈ ಥರ ಆಯಿತಾ, ಇವೆಲ್ಲ ನನಗೆ ಕಂಡುಹಿಡಿಯೋದಕ್ಕೆ ತುಂಬ ಸುಲಭ ಆಗುತ್ತೆ ನಾವು ಜಾತಕ ನೋಡಿದಾಗ. ಆದರೆ ನೋಡಿ ಅದಕ್ಕೆ ತಕ್ಕಂತೆ ನಾ ಹೇಳ್ಬೋದು, ಈಗ ಪ್ಲ್ಯಾನ್ ಮಾಡಿ, ನಿಮ್ಗೆ ಹಿಂಗೆ ಮಾಡಿದ್ರೆ ಹೀಗಾಗತ್ತೆ, ಇಲ್ಲ ನೀವು ಈಗ ಪ್ಲ್ಯಾನೇ ಮಾಡೋಕ್ಕೆ ಹೋಗ್ಬಿಡಿ, ಒಂದು ವರ್ಷ ಸುಮ್ಮನೆ ಇದ್ಬಿಡಿ, ಮುಂದಿನ ವರ್ಷ ನೋಡಿ, ಇಲ್ಲ ನಿಮ್ಗೆ ಇವಾಗ ಬೇಕೇ ಬೇಕು ಅಂದರೆ ಈ ಪರಿಹಾರಗಳೆಲ್ಲ ಮಾಡಿ ಅಂತ ನಾ ಹೇಳೋದಕ್ಕೆ ಸುಲಭ ಆಗುತ್ತೆ. ಈಗ ಕೆಲವರು ತುಂಬ ಕಡೆ ಜಾತಕ ತೋರಿಸಿದ್ದೀವಿ ನಾವು, ಏನು ನಮಗೆ ಪರಿಹಾರ ಹೇಳಿದ್ದಾರೆ ಅಷ್ಟೇ, ಆದರೆ ನಮ್ಗೆ ಹೇಗೆ ಹೋಗೋದು ಮುಂದೆ ಅಂತ ಗೊತ್ತಿಲ್ಲ, ಏನು ಪರಿಹಾರ ಮಾಡ್ಕೋಬೋದು, ನಮ್ಗೆ ಆಲ್ರೆಡಿ ಹೀಗೆ ಹೇಳ್ಬಿಟ್ಟಿದ್ದಾರೆ ಅಂತೆಲ್ಲ ಅಂದಾಗ ಒಂದು ಅವ್ರು ಹೇಳಿರೋ ಪರಿಹಾರ ಅದೇನಿರುತ್ತೋ ನೋಡಿ. ಆದರೆ ನನ್ನ ಕಡೆಯಿಂದ ಬಂದಾಗ ನಾನೇನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಅಂತಂದರೆ, ಒಂದು ಸಂತಾನ ಗೋಪಾಲ ಮಂತ್ರ ಕೃಷ್ಣನಿಗೆ ಸಂಬಂಧಪಟ್ಟಿದ್ದ ಮಂತ್ರ. ಅದರದ್ದು ಮಂತ್ರದ ಪೂರ್ತಿ ನಾನು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋ ಕೆಳಗಡೆ ಇರುತ್ತೆ, ನೀವು ಓದ್ಬೋದು. ಅದನ್ನು ಗಂಡ ಹೆಂಡತಿ ಇಬ್ಬರು ಕೂಡ ದಿನನಿತ್ಯ ಜಪ ಮಾಡಿ, ಮತ್ತು ನೀವು ಮಾಡೋದಲ್ಲದೆ ಒಂದು ಪುರೋಹಿತರನ್ನು ಕರೆಸಿ ಸಂಕಲ್ಪ ತೊಗೊಂಡು ಒಂದು 25,000 ಸಂಖ್ಯೆ ಮಿನಿಮಮ್ ಜಪ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ. ಇದರಿಂದ ಕೂಡ ಸಂತಾನ ಭಾಗ್ಯ ಆಗುತ್ತೆ. ಎರಡನೇದು, ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಂತ್ರ ಬರುತ್ತೆ, ಪುತ್ರಾಂದೇಹಿ ಧನಂದೇಹಿ ಸರ್ವಕಾಮಾಂಶ್ಚ ದೇಹಿಮೆ ಅಂತ. ಆ ಒಂದು ಮಂತ್ರ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದೊಡ್ಡ ಮಂತ್ರ ಅದು ಕೂಡ ಹಾಕ್ತೀನಿ, ನೀವು ಆ ಮಂತ್ರನೂ ದಿನಾ ಹೇಳ್ಕೊಳ್ತಾ ಬನ್ನಿ ಗಂಡ ಹೆಂಡತಿ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ, ಈ ಮಂತ್ರ ಎಲ್ಲ ಮಾಡಬೇಕು ಅಂದಿದ ತಕ್ಷಣ ಹೆಂಡತಿಗೆ ಜವಾಬ್ದಾರಿ ಕೊಟ್ಟು ಗಂಡಂದರು ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಹಂಗೆ ಮಾಡೋಕ್ಕೆ ಹೋಗಬೇಡಿ, ಅಥವಾ ಬರೀ ಗಂಡಂದ್ರು ಮಾಡ್ತಾರೆ ಹೆಂಡತಿ ನನ್ನ ಕೇಳಾಗಲ್ಲ ಇವೆಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ನೀವು ಏನೇ ಜಾತಿಗಿರಲಿ ಏನೇ ಇರಲಿ, ಇಬ್ಬರು ಕೂತ್ಕೊಂಡು ನಿಷ್ಠೆಯಿಂದ ಒಂದಿಷ್ಟು ಸಮಯ ಪ್ರಾರ್ಥನೆ ಮಾಡಿ ಮಾಡಿದ್ರೆ ಖಂಡಿತ ನಿಮಗೆ ಸಂತಾನ ಭಾಗ್ಯ ಎರಡು ಮಂತ್ರದಲ್ಲೂ ನಿಮಗೆ ಸಿಗತ್ತೆ. ಆಯಿತಾ, ಇದು ಮಾಡಿ ನೀವು ನೋಡಿ, ಆವಾಗ ನಿಮಗೆ ಗೊತ್ತಾಗತ್ತೆ ಹೇಗೆ ಎಂಥ ಗ್ರಹಗತಿಗಳದ್ದು ಏನೇ ಇದ್ದರೂ ಕೂಡ ದೋಷಗಳು ನಿವೃತ್ತಿಯಾಗಿ ನಿಮಗೆ ಸಂತಾನ ಭಾಗ್ಯ ಸಿಗತ್ತೆ. ಆದರೆ ಗ್ರಹಗತಿಗಳಿಗೂ ಸೇರಿ ಮಾಡಿದ್ರೆ ಅದರ ಅಡ್ವಾಂಟೇಜ್ ಏನು ಅಂದರೆ ಬೇಗ ಕೆಲಸಗಳಾಗುತ್ತೆ, ಯಾಕೆಂದರೆ ನಾವು ಅವರ ಒಂದು ಬೆಂಬಲನೂ ತೊಗೊಂಡು ಮುಂದುವರಿಯೋದ್ರಿಂದ ನಿಮ್ಗೆ ಇನ್ನೂ ಚೆನ್ನಾಗಾಗತ್ತೆ. ಇದಾದಮೇಲೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಗರ್ಭರಕ್ಷಾಂಬಿಕೆ ಕರುಘಟ್ಟ ನಾಯಕಿ ಅಮ್ಮನಂತ ಒಂದು ದೇವಸ್ಥಾನ, ದೇವಿಯ ದೇವಸ್ಥಾನ ಕುಂಭಕೋಣ ಹತ್ರ ಇದೆ. ನೀವು ಅಲ್ಲಿ ಹೋಗಿ, ಅದು ಗರ್ಭನ ರಕ್ಷಣೆ ಮಾಡುವಂಥ ದೇವಿ, ಅಲ್ಲಿ ಹೋಗಿ ಹರಕೆ ಪಡ್ಕೊಂಡು ಪ್ರಾರ್ಥನೆ ಮಾಡಿ ಅಲ್ಲಿ ಒಂದು ಪೂಜೆ ಮಾಡಿ ತುಪ್ಪ ಕೊಡ್ತಾರೆ, ಆ ತುಪ್ಪ ಪ್ರಸಾದನ ತೊಗೊಂಡು ಬನ್ನಿ, ತೊಗೊಂಡು ಬಂದು ನೀವು ಅದು ಇಬ್ಬರೂ ಗಂಡ ಹೆಂಡತಿ ಸೇವಿಸ್ಬೇಕು ಪ್ರತಿದಿನ ಒಂದು ಚಮಚ. ಅದು ಅಲ್ಲೇ ಹೇಳ್ತಾರೆ ದೇವಸ್ಥಾನದಲ್ಲಿ ಹೇಗೆ ಮಾಡಬೇಕು ಅಂತ. ಸೊ ಅದನ್ನು ನೀವು ಮಾಡ್ತಾ ಬಂದಾಗ ನೀವು ಕನ್ಸೀವ್ ಆಗಿ ಮಗು ಆದಮೇಲೆ ನೀವು ಮಗುವನ್ನ ಕರ್ಕೊಂಡು ಹೋಗಿ ದೇವಿ ಆಶೀರ್ವಾದಕ್ಕೆ,
ಕರ್ಕೊಂಡು ಹೋಗಿ ಬರೋದು ಅಥವಾ ತೊಟ್ಲು ಕಟ್ಟೋದು ಅಲ್ಲಿ ಉತ್ತಮ. ಅಂದರೆ ನೀವು ಅಲ್ಲಿ ಫಸ್ಟ್ ಹೋದಾಗ ಪ್ರಾರ್ಥನೆಗೇ ನೀವು ಹೇಳ್ಕೊಂಬೇಕು, ಅಂದರೆ ದೇವಿಗೆ ಹರಕೆ ಹೊತ್ಕೊಂಡು ಹೇಳಬೇಕು, ಈ ಥರ ನಾನು ಮತ್ತೆ ಬರ್ತೀನಮ್ಮ, ಮಗುನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನೀವು ನಿನ್ನ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡಿ ಹೋಗಬೇಕಾಗತ್ತೆ. ಮಗು ಆದಮೇಲೆ ಮತ್ತೆ ಅಲ್ಲಿ ಕರ್ಕೊಂಡು ಹೋಗಿ ದೇವಿಯ ಆಶೀರ್ವಾದ ಪಡಿಬೋದು, ಇನ್ಫ್ಯಾಕ್ಟ್ ಪಡಿಬೇಕು. ಆದರೆ ಇಲ್ಲಿ ಕೆಲವರು ತುಂಬ ದೂರ ಇದ್ದಾರೆ, ಹೋಗೋಕ್ಕಾಗಲ್ಲ ಅಂದರೆ ದೇವಸ್ಥಾನ ಬಗ್ಗೆ ಡೀಟೇಲ್ಸ್ ಯಾವುದೋ ಅವ್ರ ವೆಬ್ಸೈಟಲ್ಲೇ ಇದೆ, ನೀವು ಅವ್ರಿಗೆ ಫೋನ್ ಮಾಡಿ ಈ ಥರ ಇದೆ ಅಂದಾಗ ನಿಮ್ಮ ಅಡ್ರೆಸ್ಸಿಗೆ ಪ್ರಸಾದ ಕಳಿಸ್ತಾರೆ. ಮನಸ್ಸಲ್ಲೇ ನಿಮ್ಮ ಮನೇಲೆ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ ಮಗು ಆದಮೇಲೆ ಮಾತ್ರ ತಪ್ಪದೆ ಕರ್ಕೊಂಡು ಹೋಗಬೇಕು. ಒಂದು ವರ್ಷದ ಒಳಗಡೆನೆ ಕರ್ಕೊಂಡು ಹೋಗೋಕ್ಕೆ ಆದಷ್ಟು ಪ್ರಯತ್ನ ಮಾಡಿ, ಅಲ್ಲಿ ಹೋಗಿ ದೇವಿ ಮಡಲಲ್ಲಿ ಏನಿದೆಯೋ ಪೂಜೆ ಮಾಡಿಸಿ ಆಶೀರ್ವಾದ ತೊಗೊಂಡು ಬಂದರೆ ನಿಮ್ಮ ಮಗುನೂ ಹೆಲ್ತಿಯಾಗಿರುತ್ತೆ, ತಾಯಿ ನೀವು ಹೆಲ್ತಿಯಾಗಿರ್ತೀರ. ಸೊ ಆದ್ದರಿಂದ ಇದೊಂದು ಮಾಡಿ. ಇದೆಲ್ಲ ನಾನು ಅನುಭವದಿಂದ ನೋಡಿ ಎಷ್ಟೋ ಜನಕ್ಕೆ ಒಳ್ಳೇದಾಗಿರೋದನ್ನು ನೋಡಿದ ಮೇಲೆ ನನಗೆ ಅನಿಸ್ತು ಇದು ವಿಡಿಯೋ ಮಾಡಿಬಿಡೋಣ, ಯಾಕೆಂದರೆ ಯಾಕೋ ತುಂಬ ಜನ ಫೋನ್ ಮಾಡಿ ಈ ಥರ ಹೇಳ್ತಾ ಇದ್ದಾರೆ, ಸಂತಾನ ಭಾಗ್ಯ ಇಲ್ಲ, ಗರ್ಭಸ್ರಾವ ಆಯಿತು, ಇಲ್ಲ ಗರ್ಭಪಾತ ಆಯಿತು, ಏನು ಮಾಡೋದು, ನನಗೆ ಮನೇಲಿ ಪ್ರೆಷರ್ ಬೇರೆ, ಮದುವೆ ಆಗಿ ತಕ್ಕ ಫಸ್ಟು ಹೆಂಗಸ್ರಿಗೆ ಹೇಗಾಗತ್ತೆ ಅಂದರೆ ಮದುವೆ ಆಗು ಅಂತ ಪ್ರೆಷರು, ಮದುವೆ ಆದಮೇಲೆ ಮಕ್ಕಳು ಮಾಡ್ಕೋ ನಾವು ತಾತ ಆಗಬೇಕು ಅಜ್ಜಿ ಆಗಬೇಕು ಅಂತ ಹೇಳಿ ಅದ್ರದ್ದು ಪ್ರೆಷರು, ಈ ಥರ ಪ್ರೆಷರ್ ಮೇಲೆ ಪ್ರೆಷರ್ ಇದ್ದಾಗ ಅವ್ರಿಗೆ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗದೆ ನನಗೆ ಫೋನ್ ಮಾಡ್ತಾರೆ ಕೆಲವು ಸತಿ ಪ್ರೆಗ್ನೆಂಟ್ ಆಗಿನೂ ಹೇಳ್ದಂಗೆನೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆದಾಗ ಅಬಾರ್ಷನ್ ಆಗೋಗುತ್ತೆ, ಅದರಿಂದನೂ ತೊಂದರೆಯಿಂದ ಮಾಡ್ತಾರೆ. ಕೆಲವರು ಮುಂಚೆನೇ ಬುದ್ಧಿವಂತರು ಪ್ಲ್ಯಾನ್ ಮಾಡ್ಕೊಂಡು ಕೇಳಿ ಮಾಡೋಣ ಅಂತ ಹೇಳಿ ಮಾಡ್ತಾರೆ. ಯಾವುದೇ ಒಂದು ರೀತಿ ಇದ್ದರೂ ಪರವಾಗಿಲ್ಲ, ಈ ವಿಡಿಯೋ ನೋಡಿದ್ಮೇಲೆ ನಿಮಗೇ ಎಷ್ಟೋ ತಿಳುವಳಿಕೆ ಬರುತ್ತೆ ಇದನ್ನು ಯಾವ ರೀತಿ ಅಪ್ರೋಚ್ ಮಾಡಬೇಕು, ಹೇಗೆ ಹೋಗಬೇಕು, ಮುಂದುವರಿಸ್ಬೇಕು ಅಂತ. ಅದರಿಂದ ದಯಮಾಡಿ ದೇವಿ ಆಶೀರ್ವಾದ ಪಡೆಯಿರಿ. ಇಲ್ಲಿ ಕೃಷ್ಣನ ಮಂತ್ರ ಮಾಡೋದಾದರೆ ಕೃಷ್ಣನ ಆಶೀರ್ವಾದ ಪಡೆಯಿರಿ. ಮುಂದೆ ಹೋಗಿ ಧೈರ್ಯವಾಗಿ ಹೋಗಿ, ಧೈರ್ಯ ಕಳ್ಕೊಬೇಡಿ. ಏನಪ್ಪ ಒಂದು ಸತಿ ಮಿಸ್ಕ್ಯಾರೇಜ್ ಆಯಿತು ಮತ್ತು ನಂಗೆ ಇಲ್ವೇ ಇಲ್ವಾ ಭಾಗ್ಯ ಅಂತೆಲ್ಲ ಕಾನ್ಫಿಡೆನ್ಸ್ ಕಳ್ಕೊಬೇಡಿ. ಫಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ನಿಮ್ಮ ಜಾತಕದಲ್ಲಿ ಯಾವ ಥರ ಇದೆ, ಯಾಕೆ ಹಿಂಗೆ ಆಯಿತು ಅನ್ನೋ ತಿಳ್ಕೊಳ್ಳಿ. ಮುಂದೆ ದೇವರ ಅನುಗ್ರಹನ ಹೆಂಗೆ ಪಡೆಯೋದು ಅಂತ ತಿಳ್ಕೊಂಡು ಮುಂದುವರಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.